ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ನಿನ್ನೊಬ್ಬರು ನನಗೆ ಮೆಸೇಜ್ ಮಾಡಿದರು, ಸರ್ ನೆಮ್ಮದಿ ಇಲ್ಲ ಅಂತ. ನಾನು ಅವ್ರ ಹತ್ರ ಕೇಳಿದೆ, ನೆಮ್ಮದಿ ಇಲ್ವಾ ಅಂದರೆ ಯಾವ ಥರದಲ್ಲಿ ನಿಮ್ಮ ನೆಮ್ಮದಿ ಇಲ್ಲ? ಹಣದಲ್ಲಿ ನೆಮ್ಮದಿ ಇಲ್ವಾ? ಹೃದಯವಂತಿಕೆಯಲ್ಲಿ ನೆಮ್ಮದಿ ಇಲ್ವಾ? ಮನಸ್ಸಲ್ಲಿ ನೆಮ್ಮದಿ ಇಲ್ವಾ? ಇಲ್ಲ ಮನಃಶಾಂತಿಗೆ ನೆಮ್ಮದಿ ಇಲ್ವಾ? ಇಲ್ಲ ಆರೋಗ್ಯದಲ್ಲಿ ನೆಮ್ಮದಿ ಇಲ್ವಾ ಅಂತ. ಅದಕ್ಕೆ ಅವ್ರು ಹೇಳಿದರು, ಸರ್ ಎಲ್ಲ ಇದೆ ಸರ್, ಹಣ ಇಲ್ಲ ಸರ್, ಅದೇ ಒಂದು ಮನಸ್ಸಿಗೆ ನೆಮ್ಮದಿ ಇಲ್ಲದ ಥರ ಕಾಡ್ತಿದೆ ಅಂತ. ನಾನು ಅವ್ರ ಹತ್ರ ಹೇಳಿದೆ, ನಿಮಗೆ ನಾನು ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ, ಒಂದು ಸ್ಥಳ ಕರ್ಕೊಂಡು ಹೋಗ್ತೀನಿ, ಆ ಸ್ಥಳದಲ್ಲಿ ಹೋಗಿ ನೀವು ನೋಡಿದರೆ ಬಹುಶಃ ನಿಮಗೆ ನೆಮ್ಮದಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನೆಮ್ಮದಿಯಾಗಿರೋಕೆ ಮುಂದಾದರೂ ನಿಮಗೊಂದು ದಾರಿ ಸಿಗ್ಬೋದೇನಂತ ಹೇಳಿದೆ. ಅವ್ರು ಕೇಳಿದ್ರು ನನ್ನ ಜೊತೆ, ಸರ್ ಅದು ಯಾವ ಪ್ಲೇಸ್ ಅಂತ. ನಾನು ಅವ್ರಿಗೆ ಹೇಳಿದೆ, ನಿಮ್ಮನ್ನು 5-star ಹೋಟ್ಲಿಗೆ ಕರ್ಕೊಂಡೋಗಿ ಕೂರಿಸಿ ಅಲ್ಲಿ ಇರುವಂಥ ನೆಮ್ಮದಿ ಇದೆಯೋ ಇಲ್ಲೋ ನನಗೆ ಗೊತ್ತಾಗಲ್ಲ, ಯಾಕಂದರೆ ಅಲ್ಲೊಂದು ಊಟ ಮಾಡಿದ ಕೂಡಲೇ ಇಲ್ಲ 5-star ಹೋಟೆಲ್ ನೋಡಿದ ಕೂಡಲೇ ನೆಮ್ಮದಿ ಸಿಗುತ್ತೆ ಅಂತ ನನಗೆ ಅನಿಸಲ್ಲ. ನಾನು ಕರ್ಕೊಂಡೋಗೋ ಪ್ಲೇಸಲ್ಲಿ ನಿಮಗೆ ನೆಮ್ಮದಿ ಸಿಗ್ಬೋದು ಅನಿಸುತ್ತೆ, ಇಲ್ಲ ಮುಂದಿನ ದಿನದಲ್ಲಾದರೂ ನೆಮ್ಮದಿ ಕಂಡುಕೊಳ್ಳೋಕೆ ಒಂದು ದಾರಿ ಕಂಡುಕೊಳ್ತೀರಾ ಅಂತ ಹೇಳಿದೆ. ಅವ್ರು ಕೇಳಿದರು, ಸರ್ ಆ ಪ್ಲೇಸ್ ಯಾವುದಂತ? ನಾನು ಹೇಳಿದೆ, ಏನಿಲ್ಲ ಸರ್, ಇಲ್ಲಿ ಹತ್ತಿರದಲ್ಲಿ ಒಂದು 100 ಗುಡಿಸಲಿದೆ, ಆ ಗುಡಿಸಲಿನ ಎದುರು ಒಂದು ಕಡೆ ಕೂತ್ಕೊಂಡು ಇಲ್ಲ ಆ ಗುಡಿಸಲಿನ ಪಕ್ಕದಲ್ಲಿ ಎಲ್ಲಾದರೂ ನೋಡಿಕೊಂಡು ಒಂದು 5 ಇದ್ದು ಬರೋಣ ಅಂತ ಹೇಳಿದೆ. ಆವಾಗ ಅವ್ರು ಮಾತೇ ಆಡಿಲ್ಲ. ಕಾರಣ ಇಷ್ಟೇ, ಅಲ್ಲಿ 100 ಗುಡಿಸಲಿದ್ರು ಕೂಡ ಸ್ನೇಹಿತರೆ ಎಷ್ಟು ನೆಮ್ಮದಿಯಾಗಿದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ. ನಮಗೆ ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ, ಆದರೆ ನಾವು ಇನ್ನೊಬ್ಬರ ಸಂತೋಷದಲ್ಲಿ ದುಃಖಿತರಾಗಿದ್ದೇವೆ. ಪಕ್ಕದ ಮನೆಯವನು ಕಾರ್ ತಗೊಳ್ತಾನೆ ಅಂದರೆ ನಮಗೂ ಕಾರ್ ಬೇಕು, ಪಕ್ಕದ ಮನೆಯವನು 2-wheeler ತಗೊಂಡ್ರೆ ನಮಗೂ ಅದಕ್ಕಿಂತ ದೊಡ್ಡ 2-wheeler ಬೇಕು. ಆಸೆ ಆಕಾಂಕ್ಷೆಗಳು ಎಲ್ಲದೂ ಇರಬೇಕು, ಆದರೆ ಎಲ್ಲದಕ್ಕೂ ಒಂದು ಕೂಡ ಮಿತಿ ಅನ್ನೋದಿರುತ್ತೆ. ನಾನು ಪ್ರತಿ ಬಾರಿ ಒಂದು ಮಾತು ಹೇಳ್ತಾ ಇರ್ತೀನಿ, ನಾವು ಯಾವಾಗಲೂ ಮೇಲಿರೋರನ್ನ ನೋಡಿ ನಾವು ತೂಕ ಮಾಡಬಾರ್ದಂತೆ, ಇಲ್ಲ ಸಂತೋಷ ಪಡಬಾರ್ದಂತೆ. ನಾವು ಯಾವಾಗಲೂ ಕೆಳಗಿರೋರನ್ನ ನೋಡಿ ಸಂತೋಷ ಪಡಬೇಕು, ಯಾಕಂದರೆ ಭಗವಂತ ನಮ್ಮನ್ನು ಇಷ್ಟಾದರೂ ಇಟ್ಟಿದ್ದನಲ್ಲಂತ. ಮನಸ್ಸಿಗೆ ನೆಮ್ಮದಿ ಇದ್ದರೆ, ರಾತ್ರಿ ಮಲಗಿದಾಗ ಅದ್ಭುತವಾದ ನಿದ್ದೆ ಬಂದರೆ, ಅವನಿಗಿಂತ ನೆಮ್ಮದಿ ಉಳ್ಳವನು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಬಂಧುಗಳೇ. ಅಷ್ಟೇ, ಆರೋಗ್ಯದಲ್ಲಿ ನೆಮ್ಮದಿ ಇದ್ದರೆ ಅದಕ್ಕಿಂತ ದೊಡ್ಡ ನೆಮ್ಮದಿ ಯಾವುದಿಲ್ಲ. ನೆಮ್ಮದಿ ನಮ್ಮಲ್ಲೇ ಇದೆ, ಆ ನೆಮ್ಮದಿಯನ್ನು ನಾವು ಕಂಡುಕೊಳ್ಬೇಕಷ್ಟೆ. ಇನ್ನೊಬ್ಬರ ಒಳ್ಳೆತನದಲ್ಲಿ ಯಾರೋ ಒಬ್ಬರು ಬೆಳೀತಾರೋ ಅಥವಾ ಇನ್ನೊಬ್ಬನ ಹತ್ರ ಇರುವಂಥ ಹಣದಲ್ಲಿ ನಾವು ನಮ್ಮ ನೆಮ್ಮದಿಯನ್ನು ಕಳ್ಕೊಳ್ತಾ ಇದ್ದೇವೆ. ಯಾಕಂದರೆ ಅವನಿಗೂ ನಮಗೂ ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ. ಮೊದಲು ನಾವು ಈ ಕಂಪ್ಯಾರಿಸನ್ ಮಾಡೋದನ್ನು ಬಿಟ್ಬಿಡ್ಬೇಕು. ಸೊ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಈ ಫಾರ್ಮುಲಾವನ್ನು ಹೆಚ್ಚಿನವರು ಯೂಸ್ ಮಾಡಿ ಅಂತ ಹೇಳ್ತಾ ಇಷ್ಟೇ, ನೀವು ಕೂಡ ಟ್ರೈ ಮಾಡಿ. ರಾತ್ರಿ ಮಲಗಿದಾಗ ಅದ್ಭುತವಾದ ನಿದ್ದೆ ಬಂದರೆ ನಿಮಗಿಂತ ಅಗರ್ಭ ಶ್ರೀಮಂತರು, ಹಾಗೆ ನಿಮಗಿಂತ ನೆಮ್ಮದಿ ಉಳ್ಳವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಬಂಧುಗಳೇ. ಎಲ್ರಿಗೂ ಒಳ್ಳೆಯದಾಗಲಿ, ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ, ನೆಮ್ಮದಿಯಾಗಿರಿ, ಖುಷಿ ಖುಷಿಯಾಗಿರಿ. ಧನ್ಯವಾದಗಳು.